ಆಚಾರ್ಯರವರೇ ನಮಸ್ಕಾರ ಈ ವಯಸ್ಸಿನಲ್ಲಿ ತಮಗೆ ತೊಂದರೆ ಕೊಡುತ್ತಾ ಇದ್ದೇವೆ ಕ್ಷಮಿಸಬೇಕು ತಮ್ಮನ್ನೊಂದಿಷ್ಟು ಪ್ರಶ್ನೆ ಕೇಳಬೇಕು ಅಂತಿದ್ದೇವೆ ಆಗಬಹುದು ನಾನು ಯಥಾಶಕ್ತಿ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತೀನಿ ಈ ವಯಸ್ಸಿನಲ್ಲಿ ಇದನ್ನೆಲ್ಲ ನಾನು ಮಾಡೋದು ಬಿಟ್ಟುಬಿಟ್ಟಿದ್ದೀನಿ ಈ ಕೆಲಸವೆಲ್ಲ ಮುಂಚೆ ನಾನು ಪೂರ್ವ ವಯಸ್ಸಿನಲ್ಲೇ ಮಾಡಿದ್ದನು ಈಗ ನನ್ನ ಕೈಯಲ್ಲಿ ಆಗೋದಿಲ್ಲ ಆದರೂ ತಮ್ಮ ಮಾತು ಮೀರಲಾರದೆ ಯಥಾಶಕ್ತಿ ನನಗೆ ತಿಳಿದ ಮಟ್ಟಿಗೆ ಹೇಳೋದಕ್ಕೆ ಸಿದ್ಧವಾಗಿದ್ದೇನೆ ಸಂಗೀತದ ಶಬ್ದಾರ್ಥ ಮತ್ತು ಅದರ ಮಹತ್ವ ಕುರಿತು ಒಂದೆರಡು ಮಾತು ಅಪ್ಪಣೆ ಕೊಡಿಸ್ಬೇಕು ಆಗ್ಬೋದು ಸಂಗೀತ ಅಂದರೆ ಗೀತಂ ನೃತ್ಯಂ ತಥಾ ವಾದ್ಯಂ ತ್ರಯಂ ಸಂಗೀತ ಮುಖ್ಯತೆ ಅಂತ ಹೇಳಿದ್ದಾರೆ ಇದೇ ಅರ್ಥವನ್ನು ಡಿಕ್ಷನರಿ ಒಳಗೆ ಅಮರಕಾರ ಹೇಳಿದ್ದಾನೆ ತೌರ್ಯ ತಿರುಕಂ ನೃತ್ಯ ಗೀತ ವಾದ್ಯಂ ನಾಟ್ಯಂ ಇದಂ ತ್ರಯಂ ಅಂತ ಹೇಳಿದ್ದಾನೆ ನೃತ್ಯ ಗೀತ ವಾದ್ಯ ಇದು ಮೂರು ಸೇರಿದ್ದಕ್ಕೆ ತೌರ್ಯ ತಿರುಕ ಅಂತ ಹೆಸರು ಇದಕ್ಕೆ ಸಂಗೀತ ಅಂತ ಹೆಸರು ಸಂಬಂಧದ ಯಾತಕ್ಕೋಸ್ಕರ ಸೇರಿದೆ ಇಲ್ಲದ್ರೆ ಗೀತ ಅಂತ ಅಷ್ಟೇ ಸಾಕಾಗಿತ್ತು ಸಮ್ಮನ ಯಾಕೆ ಸೇರಿದೆ ಅಂದರೆ ರಸಭಾವ ಪರಿಜ್ಞಾನ ಪೂರ್ವಕವಾಗಿ ಹಾಡ್ತಕ್ಕಂಥದ್ದಕ್ಕೆ ಸಂಗೀತ ಅಂತ ಹೆಸರು ಇಲ್ಲದಿದ್ರೆ ಬರೀ ಗೀತ ಅನಿಸ್ಕೊಳ್ಳುತ್ತೆ ಅದು ಆ ಸಂಗೀತ ಅನ್ನೋದು ಇದನ್ನು ಹೇಳ್ತಾರೆ ಗೀತಂ ವಾದ್ಯಂ ತಥಾ ನೃತ್ಯಂ ತ್ರಯಂ ಸಂಗೀತ ಮುಚ್ಚತೆ ಅಂತ ಅಮರಕಾರ ಹೇಳಿದ್ದೆ ಇವರು ಹೇಳಿದರು ಸಂಗೀತ ಶಬ್ದಾರ್ಥ ಇನ್ನೊಂದು ವಿಷಯ ಹೇಳಿದರು ಅವರು ಗೀತವಾದ್ಯೋ ಭಯಮಿತ್ರ ಸಂಗೀತ ಮಿತಿ ಕೇಚನ ಅಂತ ಪಕ್ವಾದ್ಯದಲ್ಲಿ ಎರಡು ವಾದ್ಯ ಇರೋದು ನರ್ತನ ಹೊರತು ಎರಡು ವಾದ್ಯಗಳು ಇಟ್ಕೊಂಡು ಗಾನ ಮಾಡಿದರೆ ಅದಕ್ಕೆ ಸಂಗೀತ ಅಂತ ಕೆಲವರು ಹೇಳ್ತಾರೆ ಅಂತ ಹೇಳಿದರು ಎರಡರ್ಥ ಅದಕ್ಕೆ ಗೀತವಾದ್ಯೋ ಭಯಮಿತ್ರ ಸಂಗೀತ ಮಿತಿ ಕೇಚನ ಗೀತಂ ನೃತ್ಯಂ ವಾದ್ಯ ತಥಾ ವಾದ್ಯಂ ತಥಾ ತ್ರಯಂ ಸಂಗೀತ ಮುಚ್ಚತೆ ಅಂತ ಕೆಲವರು ಈಗ ನೃತ್ಯವಿಲ್ಲದೆ ಉಭಯ ಪಾರ್ಶ್ವದಲ್ಲಿ ವಾದ್ಯಗಳನ್ನ ಇಟ್ಕೊಂಡು ಸಂಗೀತ ಹಾಡ್ತಕ್ಕಂಥ ಸಂಗೀತ ಅನ್ನೋ ವ್ಯವಹಾರದಲ್ಲಿದೆ ಹಾಗೆ ನಡೀತಾ ಇದೆ ಈಗಿನ ಕಚೇರಿಗಳು ಇನ್ನೊಂದು ಪ್ರಶ್ನೆ ಸಾಹಿತ್ಯಕ್ಕೂ ಸಂಗೀತಕ್ಕೂ ಇರುವ ಸಂಬಂಧ ದಯಮಾಡಿ ತಿಳಿಸಬೇಕು ಸಾಹಿತ್ಯ ಭಾಗ ಕೆಡಿಸಿ ಸಂಗೀತ ಪೂರ್ಣವಾಗಿ ಬಂದಿದೆ ಸಾಹಿತ್ಯ ಭಾಗ ಅವಶ್ಯಕವಾಗಿ ಇದ್ದೇ ಇರಬೇಕು ಇದಕ್ಕೆ ದೊಡ್ಡ ಆಧಾರ ಹೊಂದಿದೆ ತಾವು ಗಮನಿಸಬೇಕು ದೊಡ್ಡವರು ಹೀಗೆ ಹೇಳಿದ್ದಾರೆ ಸಂಗೀತಮಿ ಸಾಹಿತ್ಯಂ ಸರಸ್ವತ್ಯ ಸ್ತನದ್ವಯಂ ಏಕಂ ಆಪಾತ ಮಧುರಂ ಅನ್ಯದ ಆಲೋಚನಾಮೃತಂ ಅಂತ ದೊಡ್ಡವರು ಹೇಳಿದ್ದಾರೆ ಈ ಸುಮ್ಮನೆ ಹೇಳಿಲ್ಲ ಅವರು ಈ ಶ್ಲೋಕದಲ್ಲಿ ಸಾಹಿತ್ಯಮಿ ಸಂಗೀತಂ ಸರಸ್ವತ್ಯ ಸ್ತನದ್ವಯಂ ಅಂತ ಹೇಳಿದರೂ ಶ್ಲೋಕ ಕೆಟ್ಟೋಗ್ತಾ ಇರಲಿಲ್ಲ ಸಂಗೀತಮಿ ಸಾಹಿತ್ಯಂ ಸರಸ್ವತಿ ಆಸ್ಥಾನದ್ವಯಂ ಅಂದರು ಅದಕ್ಕೆ ಅಭಿಪ್ರಾಯವೇನು ಅಂದರೆ ಎಲ್ಲ ಮಾಡೋದು ಯಾತಕ್ಕೋಸ್ಕರವಾಗಿ ಯತ್ಕರೋಷಿ ಯದಶ್ನಾಸಿ ಯಜ್ಜಹೋಷಿ ದದಾಸೇತು ಯತ್ಕರ್ ಯತ್ ತಪಸ್ಸಿ ಕೌಂತೆಯ ತತ್ಕರುಷ ಮದರ್ಪಣ ಅಂತ ಅನೇಕ ಜನ್ಮ ಕಷ್ಟಪಟ್ಟು ತಪಸ್ಸು ಮಾಡಿ ವಿದ್ಯಾರ್ಜನೆ ಮಾಡಿ ಭಗವದರ್ಪಣೆ ಮಾಡಬೇಕು ಅಂತ ಭಗವರು ಅರ್ಪಣೆ ಮಾಡ್ತಕ್ಕಂಥ ವಿದ್ಯೆಗಳಲ್ಲಿ ಈ ಸಂಗೀತ ಅನ್ನೋದು ಏಕ ಆಪಾತ ಮಧುರಂ ಅಂದರು ಈ ಸಂಗೀತ ವಿದ್ಯೆಗೆ ನೋಡಿ ಇದು ಹರಿಹರ ಬ್ರಹ್ಮಾದಿಗಳಿಗೆ ತುಂಬ ಇದು ಇಷ್ಟವಾದದ್ದು ಹೇಗೆ ಅಂತ ಕೇಳಿದರೆ ಗೀತೆ ಪ್ರೀತಿ ದೇವ ಸರ್ವಜ್ಞ ಪಾರ್ವತಿಪತಿ ಅಂತ ಹೇಳಿದ್ದಾರೆ ಗೀತೆಯಿಂದ ಪರಮೇಶ್ವರಿಗೆ ಬಹು ಸಂತೋಷವಂತೆ ಸ್ವಾಮಿಗೀತೆ ಅಥವಾ ಬ್ರಹ್ಮ ಅಂತ ಹೇಳಿದ್ದಾರೆ ಯಾವಾಗಲೂ ಸ್ವಾಮಿಯೋದನ್ನೇ ಬ್ರಹ್ಮದೇವರು ಹೇಳ್ತಾ ಕೂತಿರ್ತಾರೆ ಅವ್ರಿಗೆ ಇಷ್ಟ ಕಲು ಗಾನಪ್ರಿಯೋ ಅಂತೆ ವೇಣುಗಾನರ ಶ್ರೀಕೃಷ್ಣ ನಾಮು ಸ್ವಾಮಿ ವೈಕುಂಠ ಅಂತ ಹೇಳಿಬಿಟ್ಟು ಮದ್ಭಕ್ತಾ ಎತ್ತರಗಾಯಂತೆ ತತ್ರ ತಿಷ್ಠಾಮಿ ನಾರದ ಅಂತ ಹೇಳಿದ್ದಾನೆ ಇಂಥ ತ್ರಿಮೂರ್ತಿಗಳಿಗೆ ಪ್ರೀತಿಕರವಾದದ್ದು ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾದ್ರೆ ಅಂಥ ಅವರಿಗೆ ಪ್ರೀತಿಕರವಾದ ಈ ಸಂಗೀತದಿಂದ ಸೇವೆ ಪರಮಾತ್ಮನ ಸೇವೆ ಮಾಡಿದರೆ ಜಾಗೃತಿಯಾಗಿ ಮೋಕ್ಷಾಧಿಪುರ ಏಕಂ ಸಂಗೀತ ವಿಜ್ಞಾನಂ ಚತುರ್ವರ್ಗ ಫಲಪ್ರದಂ ಬಾಕಿ ಇದೆಲ್ಲ ತ್ರಿವರ್ಗ ಫಲದ ಧರ್ಮಾರ್ಥ ಕಾಮಗಳನ್ನು ಕೊಡುತ್ತೆ ಮೋಕ್ಷ ಈ ಸಂಗೀತ ಏಕಂ ಸಂಗೀತ ವಿಜ್ಞಾನಂ ಚತುರ್ವರ್ಗ ಫಲಪ್ರದಂ ಅಂತ ಹೇಳಿ ದೊಡ್ಡವರು ಹೇಳಿರೋದ್ರಿಂದ ಅವಶ್ಯಕವಾಗಿ ಈ ಸಂಗೀತ ಮೊದಲು ಅಭ್ಯಾಸ ಮಾಡಿ ಗುರುಕುಲ ವಾಸ ಮಾಡಿ ಭಕ್ತಿಪೂರ್ವಕವಾಗಿ ಭಗವಂತನ ಧ್ಯಾನ ಮಾಡಿದರೆ ಪುನರ್ಜನ್ಮವೇ ಇರೋದಿಲ್ಲ ಅನ್ನೋದು ಚೆನ್ನಾಗಿ ಸಿದ್ಧಾಂತವಾಗಿರೋದ್ರಿಂದ ಸಂಗೀತ ಮತ್ತು ಸಾಹಿತ್ಯ ಮಂದಿರು ಸುಲಭವಾಗಿ ಆಗೋದನ್ನು ಬಿಟ್ಬಿಟ್ಟು ತರ್ಕ ವ್ಯಾಕರಣ ಎಷ್ಟೋ ವರ್ಷಗಳ ವಾದಿ ಯಾವಾಗ ತತ್ವ ವಿಚಾರಗಳು ಮಾಡಿ ಭಗವಂತನ ಜ್ಞಾನ ಸಂಪಾದನೆ ಮಾಡೋಕ್ಕೆ ತುಂಬ ದಿವಸ ಆಗುತ್ತಪ್ಪ ನಮ್ಗೆ ಎಷ್ಟು ಆಯಸ್ಸಿದೆಯೋ ನಮ್ಮ ಕೈಲಿ ಅಷ್ಟು ಕಷ್ಟಪಡೋಕ್ಕಾಗೋದಿಲ್ಲ ಅಂತೂ ಸಂಗೀತದಿಂದ ಪರಮಾತ್ಮನ ಸೇವೆ ಮಾಡಿ ನಾವು ಕೃತಾರ್ಥರಾಗೋಣ ಅನ್ನೋ ಒಳ್ಳೆಯ ದೃಷ್ಟಿಯಿಂದ ಸಂಗೀತ ಮತ್ತು ಸಾಹಿತ್ಯ ಮುಂತೆ ಅದಕ್ಕೆ ಅರ್ಥ ಮಾಡಬೇಕು ಹೊರತು ಸಾಹಿತ್ಯ ಮತ್ತು ಸಂಗೀತಮಲ್ಲ ಸಾಹಿತ್ಯ ಇಲ್ಲದೇ ಇದ್ದರೆ ಸಂಗೀತಕ್ಕೆ ಪ್ರಯೋಜನವೇ ಇಲ್ಲ ಒಂದಕ್ಕೂ ಏಕಸ್ಥನ ಇರ್ತಕ್ಕಂಥ ಸ್ತ್ರೀಯೇ ಇಲ್ಲ ಬ್ರಹ್ಮಸೃಷ್ಟಿಯೊಳಗೆ ಆದ್ದರಿಂದ ಸಂಗೀತಕ್ಕೆ ಸಾಹಿತ್ಯ ಇದ್ದೇ ಇರಬೇಕು ಅಂತ ಅರ್ಥ ಅದಕ್ಕೆ ಸಾಹಿತ್ಯವಿದ್ರೇ ಅದರ ರಸಪುಷ್ಟಿ ರಸಭಾವಗಳೆಲ್ಲ ಚೆನ್ನಾಗಿ ತಿಳಿಯುತ್ತೆ
ರಸಭಾವ ವಿಶಿಷ್ಟ ಪುಷ್ಟಿ ಆಗಬೇಕಾದ್ರೆ ಸಾಹಿತ್ಯ ಭಾಷಾ ಜ್ಞಾನವೇ ಆಗಬೇಕು. ಅದಿದ್ದರೆ ಸಂಗೀತ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ. ಕೀರ್ತನೆಗೆ ಹೇಳುವಾಗ ಸಾಮಾನ್ಯವಾಗಿ ಸಾಹಿತ್ಯದ ಭಾಗ ಒಂದಾಗ್ತದೆ, ಸಂಗೀತ ಹೇಳತಕ್ಕಂಥ ರೀತಿ ಬೇರೆ ಆಗುತ್ತೆ, ಎರಡು ಸೇರಿಸ್ಕೊಂಡು ಹೇಳಿದ್ರೆ ಚೆನ್ನಾಗಾಗತ್ತಲ್ಲ ಅಂತ ಅನ್ನೋ ದೃಷ್ಟಿ ನಂದು. ನನ್ನ ದೃಷ್ಟಿ ಹೇಗೆ ಅಂತ ಕೇಳಿದ್ರೆ, ಎಂಥ ರಾಣಿ ತನಕು ಎಂಥ ಪೌನಿ ಅಂತ ಒಂದು ಕೀರ್ತನೆ ಮಾಡಿದ್ದಾರೆ ತ್ಯಾಗರಾಜನವರು. ಅದನ್ನು ಪ್ರೋಗ್ರಾಮ್ನ ಕೊಡುವಾಗ ಎಂಥ ರಾಣಿ ತನ ಕೆಂಥ ಪೌನಿ ಅಂತ ಕೊಡ್ತಾರೆ. ಮರಿಬೇರಿಜಿ ಕೆವರಯ್ಯ ರಾಮ ಮಾಡ್ತಾರೆ, ಎಂದಕ್ಕೂ ಬೆದ್ದಲ್ಲ ವಾದ ಬುದ್ಧಿ ಏವ ಅಂತ ಹೇಳ್ತಾರೆ. ಹೀಗೆಲ್ಲ ಇರೋದ್ರಿಂದ ಅವ್ರು ಹೇಳ್ತಾರೆ ತಪ್ಪು ಅಂತಲ್ಲ, ಹಾಗೆ ವಾಡಿಕೆ ಬಂದಿದೆ. ಆ ಭಾಷಾ ಜ್ಞಾನ ಅಂದರೆ ನಾವು ತಿಳ್ಕೋಬೇಕಾದ್ರೆ ಸುಖ ದುಃಖ ಸಮಯಕೃತ್ವ ಲಾಭಾಲಾಭವು ಜಯಜಯೋ ಅಂತ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಲಾಭಾಲಾಭ ವಿಚಾರ ತ್ಯಾಗರಾಜನವರು ಹೇಳೋದ್ರಲ್ಲಿ ಭಾಗವತ ಭಾರತ ಈ ವೇದಾಂತ ಸಕಲ ವೇದಾಂತಗಳೆಲ್ಲ ಗರ್ಭಿತವಾಗಿದೆ ಆ ಕೀರ್ತನೆಗಳಲ್ಲಿ. ಅವ್ರು ಹೇಳಿದ್ರೆ ಲಾಭ ಲಾಭ ನಿನಗೆ ಹತ್ತಕ್ಕೋ ನಾವು ಕೊಡ್ತಕ್ಕವರು ಅಂತ ದೇವರು ಹೇಳಿದ್ದಾನೆ ಅಂತ ಅರ್ಥ. ಅದು ಹೋಗಿ ಯಂತ್ರಾಣಿ ಯಂತ್ರಾಣಿ ತನ ಅಂದರೆ ಯಾರಿಗೆ ಅರ್ಥ ಆಗಬೇಕು, ಅದು ಕೆಂಥ ಪೋನಿ ಅಂತ ಯಾರಿಗಾಗಬೇಕು, ಯಂತ್ರಾಣಿ ತನಕೋ ಎಂಥ ಪೋನಿ ಅಂತ ಬಿಡಿಸಿ ಹಾಡಬೇಕು. ಎಲ್ಲರೂ ಹಾಡೋದು ಹೀಗೆ ಹಾಡಿಬಿಟ್ಟು ಇನ್ನೊಬ್ಬನೇ ಯಂತ್ರಾಣಿ ಯಂತ್ರಾಣಿ ತನ ಎಂಥ ಪೋನಿ ಯಂತ್ರಾಣಿ ತನಕೋ ಎಂಥ ಪೋನಿ ಚೆನ್ನಾಗಿದ್ರೆ, ಓಹೋ ಈ ಸಾವಿರಾರು ಜನ ಹಾಡಿದ್ಬಿಟ್ಟು ಟಿವಿನೇ ಪ್ರಪಂಚ ಸಂಸ್ಕೃತ ಓದಿದ್ದೀನಿ ಇವರು ತೆಗೆದುಬಿಟ್ರು, ಅದೆಲ್ಲ ಬೇಡ್ರಿ ಎಲ್ಲರೂ ಹಾಡೋಗಾಡ್ರಿ ನೀವು ಹಾಗೆಂತಾರೆ. ಅದಕ್ಕೆ ನಾವು ಗಮನ ಕೊಡಬಾರ್ದು. ಹಾಗೇನಪ್ಪ ಹಾಗೆ ಆಗಲಿ, ನಿಮಗೆ ಬೇಕಾದ್ರೆ ಹಾಗೆ ಹಾಡ್ತೀನಿ, ನಾನು ಹೀಗೂ ಹಾಡೋದುಂಟು, ನಾನು ಕೆಲವರು ಹೀಗೂ ಹೇಳ್ತಾರೆ ಅಂತ ಅವ್ರಿಗೆ ಕೆಲವ್ರಿಗೋಸ್ಕರ ತಿಳಿದವ್ರಿಗೆ ಹಾಗೆ ಆಡಬೇಕು, ತಿಳಿದಿದ್ದವ್ರಿಗೆ ಹಾಗೆ ಆಡಬೇಕು. ಈಗ ಇನ್ನೊಂದು ಕೇಳ್ಬೋದು, ಈ ಹಿಂದೆ ತ್ಯಾಗರಾಜಾದಿಗಳು ಕೀರ್ತನೆ ಮಾಡಿದ್ರಲ್ಲ, ಈ ಕೀರ್ತನೆ ಮಾಡೋ ರೀತಿಯಲ್ಲಿ ಏನಾದರೂ ವ್ಯತ್ಯಾಸವಿದೆಯೇ, ಈಗ ವ್ಯತ್ಯಾಸ ಮಾಡಬಹುದೇ, ಮತ್ತು ಒಂದೇ ರಾಗದಲ್ಲಿ ಬೇರೆ ಬೇರೆ ಕೀರ್ತನೆಗಳನ್ನು ಯಾಕೆ ಮಾಡಿದ್ದಾರೆ ಅವರು? ಒಂದೇ ರಾಗದಲ್ಲಿ ಬೇರೆ ಬೇರೆ ಕೀರ್ತನೆಗಳು ಯಾಕೆ ಮಾಡಿದ್ದಾರೆ ಅಂದರೆ, ರಾಗ ಸ್ವರೂಪವನ್ನು ಚೆನ್ನಾಗಿ ಜನಗಳಿಗೆ ತಿಳಿಯಲಿ ಅಂತ ಅನ್ನೋದಕ್ಕೋಸ್ಕರ ಮಾಡಿದ್ದಾರೆ. ಉದಾಹರಣೆಗೆ ತಮಗೆ ಹಾಡಿ ಸ್ವಲ್ಪ ತೋರಿಸ್ತೀನಿ ನೋಡೋಣ. ಅದು ಭಕ್ತಿ ಭೀಕ್ಷಮೀಯವೇ ಸಾ, ಇಲ್ಲಿ ಈ ಸ್ಥಾನದಲ್ಲಿ ಪ್ರಾರಂಭ ಮಾಡಿದರು. ಬುದ್ಧಿರದು ಸ್ಥಾನ ಭೇದ ಮಾಡಿದರು. ಎಂದುಕೂ ಭೇದಲ ಅವಲೆ ಎದುಟ ನೀಲೆ, ನೀ ಎಲ್ಲೆಲ್ಲಿ ಪ್ರಾರಂಭ ಮಾಡಿದ್ರು ಅದು ಸರಿಯಾಗಿ ಇರುತ್ತೆ ಅನ್ನೋ ತೋರಿಸೋದಕ್ಕೋಸ್ಕರವಾಗಿ ಒಂದು ರಾಗದಲ್ಲಿ ಅನೇಕ ಸ್ಥಾನಗಳಲ್ಲಿ ಹಾಡಿದ್ರು ಅದು ಚೆನ್ನಾಗಿರ್ತೆ, ಅದನ್ನ ತಿಳ್ಕೊಂಡು ಹಾಡಪ್ಪ ಅನ್ನೋದು ತೋರಿಸ್ಕೋದ್ರೋಸ್ಕರ ಹಾಗೆ ಮಾಡಿದ್ದಾರೆ. ಅನೇಕ ಜೀವಿಗಳು ಹಿಂದೆ ರಾಗ ಪಲ್ಲವಿ ಹಾಡುತ್ತಿದ್ದ ರೀತಿಯನ್ನು ದಯಮಾಡ್ತಾವೆ ತಿಳಿಸ್ಕೊಡ್ಬೇಕು. ಹಿಂದೆ ರಾಗ ತಾಳ ಪಲ್ಲವಿ ಹಾಡ್ತಾ ಇದ್ದ ವಿದ್ವಾಂಸಗಳು ನನ್ನ ಅನುಭವದಲ್ಲಿ ಇರೋದನ್ನು ಹೇಳಬೇಕು. ಪೂರ್ವದಲ್ಲಿ ಕಚೇರಿಯ ಒಳಗೆ ವರ್ಣ ಹಾಡೋದಿರಲಿಲ್ಲ, ದೇವ್ರನಾಮಗಳು ಹಾಡೋದಿರಲಿಲ್ಲ, ಜಾವಡಿ ಪದಗಳು ಹಾಡೋದಿರಲಿಲ್ಲ, ಮತ್ತು ಇತರ ಚಿಲ್ಲರೆ ಪಾಠಗಳು ಹಾಡಿ ಅಂತ ಕೇಳೋ ಸಂಪ್ರದಾಯ ಇರಲಿಲ್ಲ, ಹಾಡ್ತಾನೂ ಇರಲಿಲ್ಲ. ಮೊದಲು ಗಣಪತಿ ಪ್ರಾರ್ಥನೆ ಮಾಡಿ ಮಹಾವೈದ್ಯರು ನಮ್ಮ ಗುರುಗಳು ತಿರುಕೋಡು ಕೃಷ್ಣರು ಇಂಥ ಮಹಾವಿದ್ವಾಂಸಗಳಿಂದ ಕೇಳಿರ್ತಕ್ಕ ಅನುಭವದ ಮಾತು ಈಗ ನಾನು ತಮ್ಮಲ್ಲಿ ಹೇಳ್ತಾ ಇರೋದು. ಅಂಥ ದೊಡ್ಡ ವಿದ್ವಾಂಸಗಳು ಏನು ಮಾಡೋರು ಅಂದರೆ ಗಣಪತಿ ಪ್ರಾರ್ಥನೆಯಾಗಿ ಒಂದು ಕೀರ್ತನೆ ಹಾಡಿಬಿಡೋರು. ಆಮೇಲೆ ಒಂದೆರಡು ಮೂರು ಕೀರ್ತನೆ ಅವರು ಇಷ್ಟದೈವ ಪರವಾಗಿ ನರಸಿಂಹದೇವರು ಶ್ರೀನಿವಾಸ ದೇವರು ಅವರಿಗೆ ಇಷ್ಟದೈವ ಯಾವುದೋ ಅದನ್ನು ಕುರಿತು ಕೆಲವು ಕೀರ್ತಿಗಳು ಹಾಡಿಬಿಟ್ಟು, ಆಮೇಲೆ ಘನರಾಗಗಳು ಅಂತ ಈ ನಾಟಿ ಹೊರಾಡಿ ಗೌಳ ಶ್ರೀರಾಗ ಆರ್ಭಿ ಇವುಗಳನ್ನ ಚೆನ್ನಾಗಿ ವಿಸ್ತಾರವಾಗಿ ಹಾಡಿಬಿಟ್ಟು, ಆಮೇಲೆ ಯಾವುದಾದ್ರು ಒಂದು ರಾಗ ವಿಸ್ತಾರ ಉದ್ದೇಶ ಯಾವ್ದು ರಾಗ ಇದೆಯೋ ಆ ಕಾಲಕ್ಕೆ ಯಾವ ರಾಗ ಬೇಕೋ ಅಂಥ ರಾಗವನ್ನು ವಿಸ್ತಾರವಾಗಿ ಹಾಡಿ ಅದರಲ್ಲಿ ತಾನೇ ಹಾಡಿ ಅದರಲ್ಲಿ ಪಲ್ಲವಿ ಹಾಡಿಬಿಡೋರು. ಆಮೇಲೆ ಜನಗಳೇನಾದರೂ ಕೇಳಿದ ಪಕ್ಷದಲ್ಲಿ ಒಂದು ರಾಗವನ್ನು ಪೌರಾಣಿಕವಾದಂಥದ್ದು ಒಂದು ರಾಗವನ್ನು ತೊಗೊಂಡು ಒಂದು ಶ್ಲೋಕ ತೊಗೊಂಡು ಒಂದೊಂದಕ್ಕೆ ಒಂದೊಂದು ಪಾದಕ್ಕೆ ಒಂದೊಂದು ರಾಗವಾಗಿಯೋ ಅಥವಾ ಒಂದೇ ರಾಗದಲ್ಲಿ ನಾಲ್ಕು ರಾಗದಲ್ಲಿ ಅವರಿಷ್ಟು ಹೇಗೆ ಬರ್ತೋ ಹಾಗೆ ಹಾಡಿ ಕಚೇರಿ ಮುಗಿಸ್ತಾ ಇದ್ದರು. ಇದು ಪೂರ್ವ ಸಂಪ್ರದಾಯ. ಈ ನೆರವಲ್ಲು ಪಲ್ಲವಿ ಅಂದರೆ ಏನು, ಪಲ್ಲವಿಗೂ ಅದಕ್ಕೂ ವ್ಯತ್ಯಾಸ ಏನಾರು ಇದೆಯೇನು? ನೆರವಲ್ ಅಂದರೆ ಪಲ್ಲವಿ ಅಂದರೆ ಏನರ್ಥ ಅಂದರೆ ಸ್ವಲ್ಪ ಉಪಾಯವಾದ ಅರ್ಥ. ಪ ಅಂದರೆ ಪದಗಳು, ಯಾವ ಭಾಷೆಯಲ್ಲಿದ್ದರೂ ಸರಿಯೇ, ಯಾವ ಭಾಷೆಯಲ್ಲಿದ್ದರೂ ಸರಿಯೇ. ಲ ಅಂದರೆ ಲಯ, ಯಾವುದು ಕಾಲವೋ ಅದು ತಾಳ. ಆ ತಾಳದ ಸೂಕ್ಷ್ಮಾಂಶವೇ ಲಯ ಅನ್ನೋದು. ತಾಳ ಕಾಲ ಕ್ರಿಯಾಮಾನು, ಲಯ ಸಾಮ್ಯ ಬಂದ್ಬಿಟ್ಟ. ತಾಳಕ್ಕೆ ಸಮಾನವಾದದ್ದು ಲಯ, ಕಾಲವೇ ತಾಳ. ಆ ನೆರವುಗಳು ಅಂದರೆ ಆ ಪದ ಸಂಯೋಜನೆ ಇದ್ದರೆ ಪದಗಳು, ಆ ಪದಗಳನ್ನು ಈ ರಾಗಕ್ಕೆ ಹೊಂದಿಸಿ ತಾಳಕ್ಕೆ ಹೊಂದಿಸಿ ಏನೇನು ನಿಯಮ ಇದೆಯೋ ಅದಕ್ಕೆ ದೃತ ಲಘು ದೃತಗಳಿದೆಯಲ್ಲ ತಾಳ ನಿಯಮ ಅರ್ಧರು ಭಾಷಾ ಶುದ್ಧವಾದ ಭಾಷೆ. ಆ ಭಾಷೆಯಲ್ಲಿ ಆ ತಾಳದ ಅಂಗ ಸ್ವರೂಪವನ್ನು ಉಪಯೋಗಿಸ್ಕೊಂಡು ಈ ಸ್ವರಗಳನ್ನು ಜಾತಿ ವಿಭಾಗಗಳನ್ನು ಮಾಡಿ
ಆ ತಾಳದಲ್ಲಿ ತೋರಿಸೋದು ತೇಸರಿ ಜಾತಿ ಚತುರ್ಷ ಜಾತಿ ಮಿಶ್ರ ಖಂಡ ಸಂಕೀರ್ಣ ಈ ಜಾತಿಗಳನ್ನ ಜಾತಿಗಳನ್ನು ಕೂಡಿಕೊಂಡಿರ್ತಕ್ಕಂಥ ಸ್ವರಗಳಿದೆಯಲ್ಲ ಆ ಸ್ವರಗಳನ್ನ ಹಾಡಿ ಅದನ್ನು ವಿನ್ಯಾಸ ಮಾಡಿದ್ರೆ ಅದಕ್ಕೆ ನೆರವು ಅಂತ ಅಂದ್ರೆ ಬರೀ ತಾಳ ವಿನ್ಯಾಸ ಒಂದು ಸಾಕು ಪಲ್ಲವಿಗೆ ರಾಗದ ಒಂದು ಸಂಪರ್ಕ ಸಂಪರ್ಕ ಏನು ಬೇಡ ಅಂತ ಬರೀ ತಾಳವೇ ಸಾಕು ಅಂತಂದರೆ ಅದರಲ್ಲಿ ಜನರಂಜನೆ ಆಗೋದಿಲ್ಲ ಅದಕ್ಕೆ ಶಾಸ್ತ್ರ ಅಂತಲೇ ಹೆಸರಾಗೋದಿಲ್ಲ ಬರೀ ತಾಳ ಹಾಕ್ಕೊಂಡು ಕೂತ್ಕೊಂಡ್ರೆ ಯಾರು ಕೇಳೋದಿಲ್ಲ ಬರೀ ರಾಗ ಹಾಡ್ಕೊಂಡ್ರು ಚೆನ್ನಾಗಿಲ್ಲ ರಾಗ ಭಾವ ತಾಳ ಮೂರು ಬೇಕೇ ಬೇಕು ಬರೀ ತಾಳದಲ್ಲಿ ರಂಜಕತ್ವ ಇಲ್ಲ ಆಗ ಈ ತಾಣ ಅಂದ್ರೆ ಏನು ಅದನ್ನ ತಾಣ ಅಂದ್ರೆ ತಾಳ ಏನಾದ್ರು ಉಪಯೋಗಿಸ್ತಾ ಇದ್ರೆ ಹಿಂದೆ ತಾಣ ಅಂದ್ರೆ ತನು ವಿಸ್ತಾರ ಅಂತ ಧಾತು ತನ್ಯತೆ ಅನೇನೇತಿ ತಾನಮಿತ್ಯರ್ಥ ಈಗ ನಾನು ತನು ಹೇಳಿದ್ನಲ್ಲ ಜಾತಿ ವಿಭಾಗಗಳು ಅದು ಪಲ್ಲವಿಯಲ್ಲಿ ತಾಳಕ್ಕೆ ಸಮೇತವಾಗಿ ಆ ಜಾತಿ ವಿಭಾಗಗಳನ್ನು ಒಳಗೊಂಡ ಸ್ವರಗಳನ್ನು ಹಾಡೋದಕ್ಕೆ ಪದ ಲಯ ಇವುಗಳ ವಿನ್ಯಾಸ ಮಾಡೋದಕ್ಕೆ ಪಲ್ಲವಿ ಅಂತ ಹೆಸರು ಕೆಲವರು ಅಂದರೆ ವಿಜಯನಗರದ ಕಡೆ ವಿದ್ವಾಂಸರು ಪೂರ್ವದಲ್ಲಿ ವೀಣೆ ನಿಲ್ಲಿಸ್ಕೊಂಡು ನುಡಿಸ್ತಿದ್ರು ಈಗ ಸಾಮಾನ್ಯ ವೀಣೆ ನಿಲ್ಲಿಸ್ಕೊಂಡು ನುಡಿಸೋದು ಅಭ್ಯಾಸ ಸಂಪ್ರದಾಯ ಕಮ್ಮಿ ಆಗಿದೆ ಆ ನುಡಿಸುವಾಗ ಆ ತಾಣ ನುಡಿಸುವಾಗ ಈ ಲಯಬದ್ಧವಾಗಿ ನುಡಿಸ್ತಾ ಇದ್ರು ಅವರು ಹೀಗೆ ಈಗ ತೂಂ ತತ್ತಂ ನುಂ ತತ್ತಗನಂ ತುಂ ದುಂ ತದನಂ ತುಂ ನುಂ ತತಗನಂ ತತಗನಂ ತುಂ ನುಂ ಬಹಳ ಸಂತೋಷ ಈಗ ಒಂದು ರಾಗಕ್ಕೆ ಒಂದೇ ರಸ ಒಂದು ರಸಕ್ಕೆ ಒಂದೇ ರಸ ರಾಗ ಹೊಂದಿದ್ದು ಅಂತಾರಲ್ಲ ಆ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ ಏನು ಹಾಗಲ್ಲ ಒಂದು ರಾಗದಲ್ಲಿ ಎರಡು ಸೂಚನೆ ಇರೋದನ್ನ ಚೆನ್ನಾಗಿ ತಾವು ನೋಡ್ಬೋದು ಒಂದೊಂದು ರಾಗ ಒಂದೊಂದು ರಸಪ್ರಧಾನವಾಗೂ ಇರುತ್ತೆ ಆಯಾ ಸ್ವರ ಸಂಯೋಜನೆ ಮಾಡಿಕೊಂಡು ಹಾಡ್ತಕ್ಕವರ ಯೋಗ್ಯತೆ ಮೇಲೆ ಹೋಗುತ್ತೆ ಅದು ಈ ಪ್ರಕೃತಿಯಲ್ಲಿ ತಮಗೆ ತೋರಿಸ್ಬೇಕಾದ್ರೆ ಬೇಗಡೆ ರಾಗ ನೋಡೋಣಾಗಲಿ ಮೊದಲು ವೀರರಸ ಪ್ರಧಾನವಾಗಿದೆ ಅದು ಆಮೇಲೆ ಎಂಡಿನಲ್ಲಿ ಕರುಣಾರಸ ಪ್ರಧಾನವಾಗಿರುತ್ತೆ ಅದು ಅದು ಹೇಗೆ ಅಂದರೆ ಮೊದಲೇ ಕರುಣಾರಸ ಹೇಳ್ಬಿಟ್ರೆ ಆಮೇಲೆ ವೀರರಸಕ್ಕೆ ಅವಕಾಶವೇ ಇಲ್ವಲ್ಲ ಆದ್ದರಿಂದ ವೀರರಸ ಪ್ರಧಾನವಾಗಿ ಹಾಡಬೇಕಾದ್ರೆ ಹೀಗೆ ಹಾಡ್ತಾರೆ ತುಂಬ ಉಪಕಾರವಾಯಿತು ತುಂಬ ಆಯಾಸ ಮಾಡಿದ್ವಿ ಕ್ಷಮಿಸಬೇಕು ನಮಸ್ಕಾರ ತಾತ ನಿಮ್ಮ ಗುರುಗಳು ಪಟ್ಟಣ ಸುಬ್ರಹ್ಮಣ್ಯರು ಅವರ ಸಂಗೀತದಲ್ಲಿ ನೀನು ಕಂಡುಕೊಂಡ ದೊಡ್ಡ ವಿಶೇಷ ಗುಣ ಏನು ಅದನ್ನು ಸ್ವಲ್ಪ ಹಾಡಿ ತೋರಿಸೋದಕ್ಕಾಗುತ್ತೆ ಆದರೆ ನನಗೆ ತಿಳಿದು ಮಟ್ಟಿಗೆ ಹಾಡಿ ತೋರಿಸ್ತೀನಿ ಅವರು ಕೇವಲ ವಿಳಂಬದಲ್ಲೂ ಹಾಡ್ತಿರಲಿಲ್ಲ ಕೇವಲ ದೃಶ್ಯದಲ್ಲೂ ಹಾಡ್ತಿರಲಿಲ್ಲ ಕೇವಲ ಮಧ್ಯಕಾಲದಲ್ಲಿ ಹಾಡ್ತಿದ್ದರು ಅದು ಹೇಗೆ ಅಂದರೆ ಲೋಕವನ ಚತುರ ಪೋಯಿ ಮ ಲೋಕವನ ಚತುರ ಔಗಮ ಪೋಯಿ ಲೋಕನ ಚತುರ ಈಗ ಅವರು ಹಾಡ್ತಾ ಇದ್ದಂತೆ ಅಂದರೆ ಮಧ್ಯಮ ನಡೆ ಪ್ರಧಾನವಾಗಿ ಈ ಮಹಾವೈದ್ಯನಾಥಯ್ಯರಂತ ಧೃತಕಾಲ ತಿರುಕೋಟ್ ಕಾವಲ್ ಕೃಷ್ಣಯ್ಯರು ದೃತಕ್ಕೆ ದೃತ ವಿಳಂಬ ವಿಳಂಬ ಮಧ್ಯಕ್ಕೆ ಮಧ್ಯ ಮೂರು ಇರೋದು ಅವರಲ್ಲಿ ಅವರು ರಾಗ ಹೇಗೆ ವಿಸ್ತಾರ ಮಾಡ್ತಾ ಇದ್ರು ಹೀಗೆ ವಿಸ್ತಾರ ಮಾಡ್ತಾ ಇದ್ರ
ಮತ್ತೆ ತಿರುಕೋಟ್ ಕಾವಲ್ ಕೃಷ್ಣಯ್ಯರ ಸಂಗೀತ ಒಂದು ದಿವಸ ನೀನು ಕೇಳೋಕೆ ಹೋಗಿ ಅವರ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಕೊಠಡಿ ಹೊರಗಡೆ ಕೂತ್ಕೊಂಡು ಕಿಟಕಿ ಹತ್ತಿರ ಕೂತ್ಕೊಂಡು ಕೇಳ್ತಾ ಇದ್ದೆ ಅವಾಗ ಏನೋ ನಡೀತು ಅಂತ ಒಂದು ಕತೆ ಹೇಳ್ತಿದ್ದಲ್ಲ ಏನದು ಅವರು ಪಿಟಿ ನುಡಿಸುವಾಗ ಪಿಳ್ಳು ಕುದುರೆ ಅಂತ ಒಂದಿರುತ್ತೆ ಪಿಟೀಲಿ ಕುದುರೆ ಇರ್ತಾರೆ ಅದಕ್ಕೆ ಪಿಳ್ಳು ಕುದುರೆ ಅಂತ ಮೇಲೊಂದಿರುತ್ತೆ ಅದು ಹಾಕ್ಬಿಟ್ರೆ ಶಬ್ದ ಕೇಳೋದಿಲ್ಲ ಅವ್ರು ನುಡಿಸೋದ್ರ ವಿಷಯ ಯಾರಿಗೂ ತಿಳಿಯಬಾರ್ದು ಅಂತ ಅದು ಹಾಕೊಂಡು ನುಡಿಸ್ತಾ ಇದ್ರು ಅಂಥದ್ದಲ್ಲಿ ಕಲ್ಪನೆ ಮಾಡಿಕೊಂಡು ಅದನ್ನು ಕೇಳಬೇಕು ಅಂತ ನಾನು ದೊಡ್ಡ ವಿಷಯ ಸ್ವಲ್ಪ ಅದ್ರಲ್ಲಿ ಕದಿಬೇಕು ಅಂತ ಆಸೆ ಅವ್ರಿಗೆ ಎಲ್ಲಡಿಕೆ ಹೊಗೆ ಸ್ವಲ್ಪ ಹಾಕೊಂಡು ಉಗುಳೋದು ಪದ್ಧತಿ ಅದು ಕೂಡ ನಾನು ಸ್ವಲ್ಪ ಅಸ್ವೀಕಾರ ಮಾಡಬೇಕಾಯ್ತು ಕೇಳೋ ಸಂಭ್ರಮದಲ್ಲಿ ಆಗ ಈ ತರಹ ಅವ್ರು ಹಾಡಿದ್ದು ಎಲ್ಲ ರೋ ಚಲ್ಲ ಮೂ ಜೇ ಊರ ಶ್ರೀ ಕೃಷ್ಣ ಏ ಚಲ್ಲ ಹೀಗೆ ನೋಡ್ತಾ ಇದ್ರು ಅವ್ರ ಪಲ್ವಿ ಇದು ಇದು ಪಲ್ವಿ ಇದನ್ನು ಸ್ವಲ್ಪ ಆಗ ಕದ್ದು ಕದ್ದು ಅದನ್ನು ಸಂಗ್ರಹ ಮಾಡಿದ್ದದು ಈಗ ನಿನ್ನ ಸಂಗೀತದಲ್ಲಿ ಹೆಚ್ಚು ಪರಿಣಾಮ ಮಾಡಿರೋದು ಯಾವುದು ಶೈಲಿ ನಿಮ್ಮ ಗುರುಗಳದೇ ಇಲ್ಲ ತಿರುಕೋಟ್ ಕಾವಲ್ ಕೃಷ್ಣಯ್ಯರದೆ ಇಲ್ಲ ಮಹಾವೈದ್ಯನಾಥ ಇರದೆ ಯಾವ ಸಂಗೀತ ನಿನಗೆ ಹೆಚ್ಚು ಮನಸ್ಸಿಗೆ ಬಂತು ಮತ್ತು ಯಾವ ಸಂಗೀತ ನಿನ್ನ ಸಂಗೀತದಲ್ಲಿ ಹೆಚ್ಚು ಪರಿಣಾಮ ಉಂಟು ಮಾಡ್ತು ಅಂತ ನನಗೆ ಶಾರೀರ ಕುರಿತು ಮೊದಲು ಶಾರೀರಧರ್ಮ ಎರಡೂ ನೋಡ್ಕೋಬೇಕು ಕಫ ಪ್ರಕೃತಿ ಶಾರೀರ ಬೇರೆ ವಾತ ಪ್ರಕೃತಿ ಶಾರೀರ ಬೇರೆ ಪಿತ್ತ ಪ್ರಕೃತಿ ಶಾರೀರ ಬೇರೆ ನಂದು ಕಫ ಪ್ರಕೃತಿ ಶಾರೀರ ಮೇಲೆ ಹೆಚ್ಚಾಗಿ ಹತ್ತೋದಿಲ್ಲ ಆದ್ದರಿಂದ ಹೆಚ್ಚಾಗಿ ನುಡಿತಕ್ಕದ್ದು ಅಲ್ಲ ಆ ನುಡಿಯೋದರಲ್ಲಿ ಏನಿದೆ ಅಂದರೆ ಹೆಚ್ಚು ಆಶ್ಚರ್ಯ ಕಾಣುತ್ತೆ ಹೊರತು ಆನಂದ ಹೆಚ್ಚಾಗಿ ತೋರುವುದಿಲ್ಲ ನುಡಿಯೋದ್ರಲ್ಲಿ ಆಶ್ಚರ್ಯ ಬೊಬ್ಬ ಇಷ್ಟು ನುಡಿತೆ ಅಂತಾಗುತ್ತೆ ತುಂಬ ವಿಳಂಬದಲ್ಲಿ ಆದರೆ ಕೇಳೋರು ಜನಗಳಿಗೆ ಬೇಜಾರಾಗಿ ಹೋಗುತ್ತೆ ಅದಕ್ಕೋಸ್ಕರ ಮಧ್ಯಕಾಲದಲ್ಲಿ ಇರ್ತಕ್ಕಂಥದ್ದು ನಮ್ಮ ಗುರುಗಳದೇ ಮುಖ್ಯವಾಗಿ ನನಗೆ ಮನಸ್ಸು ಹಿಡಿದು ನಾನು ಹಾಡೋದ್ರಲ್ಲಿ ಸ್ವಲ್ಪ ಭಾಗ ನಾನು ತಿಳ್ಕೊಂಡಿದ್ದೇನೆ ಅಂತ ನಾನು ತಿಳ್ಕೊಂಡಿದ್ದೇನೆ ಸರಿ ಟೈಗರ್ ವರದಾಚಾರ್ಯರು ನೀವು ಬಹಳ ಸ್ನೇಹಿತರಲ್ಲ ಆ ಟೈಗರ್ ವರದಾಚಾರ್ಯ ಸಂಗೀತ ಹೇಗೆ ಅವ್ರ ಶೈಲಿ ಹೇಗಿರ್ತಾ ಇತ್ತು ಟೈಗರ್ ವರದಾಚಾರ್ಯ ಸಂಗೀತ ಅವರು ಪ್ರೈವೇಟಾಗಿ ಅವರು ಕೇಳಬೇಕೇ ಹೊರತು ಕಚೇರಿಯೊಳಗೆ ಮೃದಂಗ ಪುಟೀಲಿ ಇಟ್ಕೊಂಡು ಅವ್ರು 3 ಗಂಟೆ ಕಾಲ ಹಾಡಿದ್ದು ನಾನು ಸಾಮಾನ್ಯ ಕೇಳಲಿಲ್ಲ ಅಂತ ತೋರುತ್ತೆ ಒಂದು ದಿವಸ ಪ್ರಸನ್ನ ಸೀತಾರಾಮ ಮಂದಿರದಲ್ಲಿ ಮೈಸೂರಿನಲ್ಲಿ ಅವರು ಹಾಡಿದರು ಅದನ್ನು ಕೇಳಿದೆ ಇನ್ನೊಂದು ದಿವಸ ನಮ್ಮ ಕಾಡೆಯ ಛತ್ರದಲ್ಲಿ ಹಾಡಿದರು ಭಾಳ ಚೆನ್ನಾಗಿ ಹಾಡೋರು ದೊಡ್ಡ ವಿದ್ವಾಂಸರು ಅವರು ಅವ್ರ ಶೈಲಿ ಹೇಗೆ ಶೇಷನ್ನವರು ಅವ್ರ ವಿಚಾರ ಒಂದು ಮಾತು ಹೇಳ್ಬಿಡು ಸಾಕು ಶೇಷನ್ನವ್ರ ವಿಚಾರದಲ್ಲಿ ಇದರಲ್ಲಿ ಸ್ಮೃತಿ ಮತಿ ಬುದ್ಧಿ ಪ್ರಜ್ಞಾ ಪ್ರತಿಭೆ ಅಂತ ಇಷ್ಟು ವಿಚಾರವಿದೆ ಸ್ಮೃತಿ ಅಂದರೆ ಮರೆತು ಏನೋ ಸ್ವಲ್ಪ ಜ್ಞಾಪಕ ಮರೆತು ಮಾಡಿಕೊಂಡೆ ನೋಡಿ ಈ ಜ್ಞಾಪಕ ಬಂತು ಅಂತಾರೆ ಬುದ್ಧಿ ಅಂದರೆ ಆ ಕಾಲಕ್ಕೆ ತೋರೋದು ಮತಿ ಅಂದರೆ ಎಲ್ಲದರಲ್ಲೂ ಹಾಡೋದು ಪ್ರಜ್ಞಾ ಅಂದರೆ 3 ಕಾಲದ್ದು ಹಿಂದೆ ಹೇಗೆ ನಾನು ಹಾಡ್ತಿದ್ದೆ ಈಗ ಹೇಗೆ ಹಾಡ್ತಾ ಇದ್ದೀನಿ ಮುಂದೆ ಹೇಗೆ ಹಾಡಬೇಕು ಅನ್ನೋದು ವಿಚಾರ ಪ್ರತಿಭಾ ಅಂದರೆ ಮೇಲೆ ಮೇಲೆ ತೋರ್ತಾ ಇರೋದು ಶೇಷನವ್ರು ವೀಣೆ ಕೇಳುವಾಗ ಒಂದು ದಿವಸ ಕೇಳಿದ್ರೆ ಒಂದು ಸ್ವಲ್ಪ ಹೊತ್ತಾದ ಮೇಲೆ ಅದೇ ವಿಪರೀತವಾಗೋದು ಅದ್ರ ಮೇಲೆ ಇನ್ನೂ ಹೆಚ್ಚಾಗಿ ಸಂಗೀತ ಪ್ರತಿಭಾ ವಿಶೇಷವಾದ ಪ್ರತಿಭಾದಿಂದ ಕೂಡಿರ್ತಕ್ಕಂಥ ಸಂಗೀತ ಅವರದ್ದು ಸ್ವಾಮಿ ನಿನ್ನೆ ಕೋ ಯು ನೋ ಸ್ವಾಮಿ ನಿನ್ನೆ ಕೊಂಗು ಗುರಿ ಇದವ್ರದ್ದು ಇದು ಕ್ರಮ ಅವ್ರದ್ದು ಶೇಷನವ್ರ ಕ್ರಮ ಇದೇನಾ ಕೇಳಿ